ಥ್ಯಾಂಕ್ ಯು ತಮ್ಮ ಲೇಖನದ ಅಪ್ಡೇಟ್ಸ್ಗೆ. ಕಾಂಗ್ರೆಸ್ನ ಶಾಸಕರಿಂದ ರಾಜೀನಾಮೆ ಮಾತು ಕೇಳಿ ಬರ್ತಾ ಇದೆ. ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ ಚನ್ನಗಿರಿಯ ಶಾಸಕ. ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ. ಸರಿಯಾಗಿ ಸಚಿವರು ಮಾತುಗಳನ್ನ ಕೇಳ್ತಾ ಇಲ್ಲ, ಕಾಂಟ್ಯಾಕ್ಟ್ ಕೂಡ ಸಿಗ್ತಾ ಇಲ್ಲ ಅನ್ನೋದು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಆರೋಪ ಕಾಂಗ್ರೆಸ್ನಲ್ಲಿ. ಇದೀಗ ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಪಕ್ಷದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೇಸರ ಆಗಿದೆ ನನಗೆ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಸಚಿವ SS ಮಲ್ಲಿಕಾರ್ಜುನ್ ಅವರ ಜೊತೆ ಅವರಿಬ್ಬರ ವಾಕ್ಪ್ರಹಾರಗಳು ಜೋರಾಗಿದೆ, ಅವರಿಬ್ಬರ ಮಧ್ಯ ಮನಸ್ತಾಪಗಳು ಕೂಡ ಜಾಸ್ತಿ ಆಗಿದೆ. ಸಚಿವರು ಅಧಿಕಾರಿಗಳ ಸಪೋರ್ಟ್ ಇಲ್ಲ ಅನ್ನೋ ಒಂದು ಆರೋಪವನ್ನು ಶಿವಗಂಗಾ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ. ರಾಜಕೀಯವೇ ಬೇಡ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳಿ ಚನ್ನಗಿರಿ ಶಾಸಕ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು ಶಾಸಕ ಶಿವಗಂಗಾ ಬಸವರಾಜ್ ಅವರು. ಹೆದ್ದಾರಿ ಪಕ್ಕದಲ್ಲೇ ಓವರ್ ಹೆಡ್ ಟ್ಯಾಂಕರ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಹೆದ್ದಾರಿ ಪಕ್ಕದಲ್ಲೇ ಈ ಟ್ಯಾಂಕ್ ಅನ್ನು ಕಟ್ಟಿದ್ದೀರಿ, ಒಂದು ವೇಳೆ ಏನಾದ್ರೂ ವೈಬ್ರೇಷನ್ ಆಗಿ ಬಿದ್ರೆ ಏನ್ ಕಥೆ, ಯಾರ ಜವಾಬ್ದಾರಿ ಅಂತ ಹೇಳಿ ಶಾಸಕರು ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳ ಇಂತಹ ಕೆಲಸ ನೋಡಿ ಸರ್ಕಾರ ಕೂಡ ಸೈಲೆಂಟ್ ಆಗಿದೆ, ಹಾಗೆ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯಂತಹ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡಿ ರಾಜಕೀಯವೇ ಬೇಡ ಅನ್ಸಿದೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಸವರಾಜ್ ಯುವಕನದನ್ನ ಬಹಳ ಆಕ್ಟಿವ್ ಅದನ್ನ ಜಲ್ದಿ ದಿಢೀರ್ ಅಂತ ಮೆಟ್ಲ ತಗೋದನ್ನ ಒಂದೊಂದೇ ಮೆಟ್ಲ ತಗೋದು ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸವನ್ನು ಮಾಡೋ ಯಾರನ್ನ ಕೈ ಬಿಡಬಾರ್ದು ಬಡವರನ್ನ. ಅದರ ಮುಖ್ಯವಾಗಿ ಎಲ್ಲ ಸಮುದಾಯದವ್ರನ್ನ ಜೊತೆಗೆ ಇಟ್ಕೊಂಡು ಅದರ ಬಡವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಸಂಪೂರ್ಣವಾಗಿ ಜೊತೆಗೆದ್ದು ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾದಾಗ ಒಂದು ಜನಪ್ರತಿನಿಧಿಯಾಗಿ ಅದಕ್ಕೊಂದು ಒಳ್ಳೆ ಒಂದು ಹೆಸರು ಬರ್ತದೆ. ನಾವು ಹೋದಾಗ ಮಂತ್ರಿಗಳು ಕೈಗೆ ಸಿಗಲ್ಲ, ಆದರೆ ವಿರೋಧ ಪಕ್ಷದವರು ಬಂದ್ಬಿಟ್ಟು ಕಂಡಾಗ ಸಿಕ್ಕರು ಅಂತಂದು ಆಮೇಲೆ ಈಗ ಇಲ್ಲಿ ಬಂದಾಗ ಇಲ್ಲ ನಾನು ನಿಮಗೆಲ್ಲ ಸರ್ ಮಾತಾಡಿದ್ದು ಬೇರೆ ಮಂತ್ರಿಗಳಿಗೆ ಅಂತ. ಯಾ ಮಂತ್ರಿಯಪ್ಪ ಇದರಲ್ಲೇ ಮೂವರಲ್ಲಿ ನೋಡಿ ಸಮಾಜಕ್ಕೆ ಒಳ್ಳೆ ರೀತಿಯಿಂದ ಕೊಟ್ಟು ಅವರಿಗೆ ಜಿಲ್ಲೆಯಲ್ಲಂತೂ ನಾವು ಕೊಟ್ಟಾಗಿ ಸಾಕಷ್ಟು ಮತ್ತು ತಾಲೂಕು ವೈಸು ಮತ್ತು ಸ್ಕೂಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಜುಕೇಷನ್ಗೆ. ಅದೇ ರೀತಿ ಆವಾಗ ನಮ್ಮ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನಗೊಂದು ಒಳ್ಳೆ ಶಾಶ್ವತವಾದಂಥ. ರಾಜೀನಾಮೆ ಅಂದರೆ ನಾನೊಂದು ಸ್ವಲ್ಪ ನೇರವಾಗಿರಬೇಕು, ಪ್ರಾಮಾಣಿಕತೆ ಇರಬೇಕು ಅಂತ ರಾಜಕೀಯಕ್ಕೆ ಬಂದಂಥವನು. ನಾನು ಹೇಳಿದೆ ನಿಮಗೆ ನೆನ್ನೆ ಹೇಳಿ ಸತ್ಯನೇ ಅದು, ನಾನು ರಾಜೀನಾಮೆ ಕೊಡಬೇಕು. ಏನು ಉದ್ದೇಶ ಅಂದರೆ ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ರಾಜೀನಾಮೆ ಕೊಡಬೇಕು ಅಂತ ನೀನು ಹೊರತುಪಡಿಸಿ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನಾನಂತೂ ಸಹಿಸಲ್ಲ, ನಮ್ಮ ಮುಂದಿನ ಚುನಾವಣೆದು ಇನ್ನೊಂದು ಚುನಾವಣೆದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಮ ಹಣೆ ಬರೆದಾಗ ಏನು ಬರ್ದಿದೆ ಅದು ಫಿಕ್ಸು. ನಾವು ಒಬ್ಬ MLA, ಅವರು ಸಹ ಮೂರು ಸರಿ ಗೆದ್ದಿರ್ಬೋದು, ನಾಲ್ಕು ಸರಿ ಇರ್ಬೋದು, ಅವರು ಒಬ್ಬರು MLAನೇ, ಅವರೇನು ಬೇರೆ ಅಲ್ಲ. ಮಂತ್ರಿ ಪದವಿ ಇರ್ಬೋದು, ಹೋಗ್ಬೋದು, ನಾಳೆ ಯಾವಾಗಾರು ತೆಗಿಬೋದು, ನಮ್ಮ ಕೈಯಲ್ಲಿ ನಮ್ಮ ಹೈಕಮಾಂಡ್ ಕೈಯಲ್ಲಿರುತ್ತೆ. ಬಟ್ ಅವರು ಸಹ ನನ್ನ MLA ಇದ್ದಾಗ ಅವರು ಅನುಭವಿಸಿರ್ತಾರೆ ನನ್ನ ಕಷ್ಟ ಏನು. ಅದನ್ನು ಅವರು ಅರ್ಥ ಮಾಡ್ಕೊಂಡು ಸಚಿವರು ಮಾನ್ಯ ಸಚಿವರುಗಳು ನಮ್ಮ MLAಗಳ ಪ್ರತಿಯೊಬ್ಬರು ಫೋನ್ ನಂಬರ್ಗಳು ಸೇವ್ ಮಾಡ್ಕೊಂಡು ನಮಗೆ ಸ್ಪಂದಿಸಿದ್ರೆ ನಮಗೊಬ್ಬರಿಗೆ ಕ್ರೆಡಿಟ್ಸ್ ಬರೋಲ್ರಿ, ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ. ನಾನೇ ಅದು ವೈಯಕ್ತಿಕವಾಗಿ ಅವ್ರ ಹತ್ರ ಏನಾದರೂ ಕೇಳೋಕೆ ಹೋದರೆ ಅವ್ರು ಮಾತಾಡಿ, ಏನು ಕೇಳಿದ್ರೆ ಅವ್ರನ್ನ ಏನು ಕೇಳ್ಬೋದು, ಒಂದು ಗ್ರಾಂಟ್ ಕೇಳ್ಬೋದು, ಏನು ನನ್ನ ಮನೆ ಕೊಡ್ತಾರೆ. ನೋಡಿ, ಇದು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೆ ಸಚಿವರ ನಡುವೆ ನಡೀತಾ ಇರುವಂತಹ ಒಂದು ರೀತಿ ಜಟಾಪಟಿ. ಒಂದು ಕಡೆಗೆ ಭ್ರಷ್ಟಾಚಾರದಿಂದ ಬೇಸತ್ತು ಹೋಗಿದ್ದೀನಿ, ಹಾಗಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆಗೆ ಸಚಿವರ ವಿರುದ್ಧ ಆರೋಪವನ್ನು ಮಾಡ್ತಾರೆ. ನಾವು ಏನಾದರೂ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಚಿವರು ಕೈಗೆ ಸಿಗೋದಿಲ್ಲ, ಸೊ ಯಾರು ಕೂಡ ನಮ್ಮ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ, ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಆರೋಪವನ್ನು ಶಿವಗಂಗಾ ಬಸವರಾಜ್ ಅವರು ಮಾಡ್ತಾರೆ. ಮತ್ತೊಂದು ಕಡೆಗೆ ಅದಕ್ಕೆ SS ಮಲ್ಲಿಕಾರ್ಜುನ್ ಅವರು ಕೂಡ ತಿರುಗೇಟನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮೊದಲು MLA ಆಗಿದ್ದೀರಿ, ಜನಸಾಮಾನ್ಯರ ಕಷ್ಟಗಳು ಏನು ಅನ್ನೋದನ್ನು ಸ್ಪಂದಿಸಿ ಆ ನಂತರ ತನ್ನಿಂದ ತಾನೇ ಎಲ್ಲವೂ ಕೂಡ ಆಗುತ್ತೆ, ಇಮಿಡಿಯೇಟ್ ಆಗಿ ಹತ್ತನೇ ಮೆಟ್ಲನ್ನು ಹತ್ತೀನಿ ಅಂತ ಹೋಗ್ತಿದ್ದೀರಾ ನೀವು, ಅದು ಸರಿಯಲ್ಲ ಅಂತ ಹೇಳಿ ಬಹಳ ವ್ಯಂಗ್ಯವಾಗಿ ಕಾಲೆಳೆಯುವ ಮುಖಾಂತರ SS ಮಲ್ಲಿಕಾರ್ಜುನ್ ಅವರು ಕೂಡ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಅವರಿಗೆ. ಒಂದೊಂದೇ ಮೆಟ್ಲನ್ನು ಹತ್ತಿ ಯಾರು ಕೂಡ ಕಾಲೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಮಾತು. ಬಿಬಿಎಂಪಿ ಕಸ ವಿಲೇವಾರಿ ಬಗ್ಗೆ